स्वागत ಚನ್ನಮಳ್ಳ ಸ್ವಾಭಿಮಾನಿ ಹೋರಾಟದ ಕುರಿತು ಯುವ ಸಮುದಾಯ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಹೇಳಿದ್ದಾರೆ. ಗುರುವಾರ ರಾತ್ರಿ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಕಿತ್ತೂರು ವಸತಿ ಶಾಲೆಗೆ ಇಲಾಖೆ ವತಿಯಿಂದ 22 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರಿಗೂ ಗ್ಯಾರಂಟಿಯ ಸೌಲಭ್ಯವನ್ನು ತಲುಪಿಸುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದೆ ನಮ್ಮ ಸರ್ಕಾರ ಎಂದಿದ್ದಾರೆ. ನೋಡಿ ನೀವು ಇವತ್ತು ಚನ್ನಮ್ಮನನ್ನ ಜಯಂತಿ ಉತ್ಸವ ಮಾಡೋದ್ರ ಮುಖಾಂತರ ಚನ್ನಮ್ಮನಿಗೆ ಒಂದು ಗೌರವ ಕೊಡುವಂತ ಕೆಲಸವನ್ನ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಬಂಧುಗಳ ಚನ್ನಮ್ಮನ ಇತಿಹಾಸ ಬಹಳ ದೊಡ್ಡದು. ಇವತ್ತ ಬ್ರಿಟಿಷರನ್ನ ಸೋಲಿಸಿ ತ್ಯಾಕರೆ ಅವರನ್ನ ಮರಣ ಹೊಂದಿಸಿ ಇಲ್ಲಿ ವಿಜಯೋತ್ಸವವನ್ನು ಆಚರಿಸಿದಂತ ಬ್ರಿಟಿಷರ ಜೊತೆಗೆ ವಿಜಯೋತ್ಸವವನ್ನು ಆಚರಿಸಿದಂತ ಯಾರಾದರೂ ಮಹಿಳೆ ಇದ್ರೆ ಅದು ಏಕೈಕ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ಬಂಧುಗಳೇ, ಇವತ್ತು ನೀವು ಚೆನ್ನಮ್ಮನ ಇತಿಹಾಸ ಮಹಿಳೆ, ಇವತ್ತು ನಾವು ಮಹಿಳೆಯರನ್ನ ಎಲ್ಲ ರೀತಿಯನ್ನ ನೋಡ್ತೀವಿ. ಕೆಲವೊಂದು ಅಂದಿನ ಕಾಲದೊಳಗೆ ಮನೆ ಬಿಟ್ಟು ಹೊರಗೆ ಬರೋದೆ ಭಾಳ ದೊಡ್ಡ ಕಷ್ಟದ ಕೆಲಸ ಇತ್ತು. ಆದರೆ ಚೆನ್ನಮ್ಮ ಅವರು ಕುದುರೆ ಸವಾರಿಯಿಂದ ಹಿಡ್ಕೊಂಡು ಎಲ್ಲ ಯುದ್ಧದ ಕೆಲಸವನ್ನು ಬಂದ ಯುದ್ಧ ಮಾಡಲಿಕ್ಕೆ ಏನೇನು ಬೇಕೋ ಸೈನ್ಯವನ್ನು ತಯಾರು ಮಾಡೋದ್ರ ಮುಖಾಂತರ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡಿದ ಎಲ್ಲ ಕಲೆಗಳನ್ನು ಕಲಿತಂತಾರೋ ಮಹಿಳೆ ಇದ್ದರೆ ಅದು ಚೆನ್ನಮ್ಮ ಅನ್ನೋ ಮಾತನ್ನು. ಅದಕ್ಕೆ ಹೇಳ್ತಾರೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸಾರ ಅಂತಂದರೆ ಅದು ಚೆನ್ನಮ್ಮ ಅವರ ಮೊಟ್ಟ ಮೊದಲನೇ ಉದಾಹರಣೆ ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ಬಂಧುಗಳು, ಇವತ್ತು ಈ ಉತ್ಸವ ಮಾಡೋದ್ರ ಮುಖಾಂತರ ನಮ್ಮ ಇತಿಹಾಸವನ್ನು ಮೆಲುಕು ಹಾಕುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.